संकल्प पीयू कॉलेज अंगावती नानु निम्म अर्थशास्त्र उपन्यासकर श्रीयुत शंकर सर अवरु मातनाडुत्ता इरोदु विद्यार्थिगळे द्वितीय वर्षद पाठ्यपुस्तकदंते सूक्ष्म अर्थशास्त्र मत्तु समग्र अर्थशास्त्र अंतकंतद्दु ಎರಡು ಭಾಗಗಳಿದಾವ ಆ ಎರಡು ಭಾಗಗಳಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಏಳು ಪ್ರಾಯೋಗಿಕ ಕಾರ್ಯಗಳು ಅಂತಕ್ಕಂಥದ್ದು ನಮ್ಮ ಅಧ್ಯಾಯದಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಕ್ಲಾಸು ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ಲಾಸು ನಾನು ಒಂದು ಮಾತನ್ನು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಏನು ಅಂತಂದ್ರೆ ಇವತ್ತಿನ ತರಗತಿ ಅಂದ್ರೆ ಏಳು ಪ್ರಾಯೋಗಿಕ ಕಾರ್ಯಗಳಲ್ಲಿ ನಾವು ಮತ್ತು ನೀವು ಇವತ್ತು ಎರಡು ಪ್ರಾಯೋಗಿಕ ಕಾರ್ಯಗಳನ್ನು ಚರ್ಚೆ ಮಾಡೋಣ ಈ ಎರಡು ಪ್ರಾಯೋಗಿಕ ಕಾರ್ಯಗಳು ಮುಂದೆ ಬರತಕ್ಕಂತ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಪ್ರಮುಖವಾಗಿರತಕ್ಕಂತದ್ದು ಕಡ್ಡಾಯವಾಗಿ ಎರಡು ಪ್ರಶ್ನೆಗಳಲ್ಲಿ ಒಂದು ಮಾತ್ರ ಇಂಪಾರ್ಟೆಂಟ್ ಸತ್ಯ ಒಂದು ಪ್ರಶ್ನೆ ಇದ್ದೇ ಇರತಕ್ಕಂಥದ್ದು ಅದು ನನ್ನ ಭಾವನೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಎರಡು ಪ್ರಾಯೋಗಿಕ ಕಾರ್ಯಗಳನ್ನು ಚರ್ಚೆ ಮಾಡೋಣ ಒಂದು ಯಾವುದಾದರೂ ಐದು ದೇಶಗಳನ್ನು ಬರೆದು ಆ ದೇಶಗಳ ಕರೆನ್ಸಿಗಳನ್ನು ಬರೆಯಿರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದೆ ಯಾವುದಾದರೂ ಐದು ದೇಶಗಳು ಆ ದೇಶಗಳ ಕರೆನ್ಸಿಯನ್ನು ಬರೆಯಿರಿ ಅಂತ ಬಂದಾಗ ನಾವು ಐದು ದೇಶ ಮತ್ತು ಐದು ಕರೆನ್ಸಿಯನ್ನು ನಾವು ಬರೆಯಬಹುದು ಏನು ಸರ್ ಐದೇ ಬರೆದ್ರೆ ಸಾಕ ಹೆಚ್ಚಿಗೆ ಬರಿಬೋದಲ್ಲ ಬರಿಬೋದು ನಾವು ಏನು ಮಾಡಬೇಕು ಅಂತಂದ್ರೆ ಪರೀಕ್ಷಾ ದೃಷ್ಟಿಕೋನದಿಂದ ನಾವು ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಅಂತಕ್ಕಂಥದ್ದು ಬಂದಿದ್ದೇ ಆದರೆ ನಾವು ಹತ್ತು ದೇಶಗಳನ್ನು ಬರೆದು ಆ ದೇಶಗಳಿಗೆ ಸಂಬಂಧಪಟ್ಟಂತೆ ಕರೆನ್ಸಿಯನ್ನು ಬರೆದ್ರೆ ನಮ್ಮ ಒಂದು ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಆಗುತ್ತೆ ಅಂತಕ್ಕಂಥದ್ದು ಅದು ನನ್ನ ಭಾವನೆ ಹಾಗಾಗಿ ಇವತ್ತು ಒಂದು ಪ್ರಾಯೋಗಿಕ ಕಾರ್ಯವನ್ನು ಪ್ರಾರಂಭದಲ್ಲಿ ಅಥವಾ ಮೊದಲಿಗೆ ನಾವು ಚರ್ಚೆಯನ್ನು ಮಾಡೋಣ ಅದು ಯಾವುದಂತಂದ್ರೆ ಯಾವುದಾದರೂ ಐದು ದೇಶ ಮತ್ತು ಅದರ ಜೊತೆಗೆ ಅವುಗಳ ಕರೆನ್ಸಿಗಳನ್ನು ಬರೆಯಿರಿ ಅಂತ ಬಂದಾಗ ಇಲ್ಲಿ ಒಟ್ಟು ಹದಿನಾಲ್ಕು ದೇಶಗಳಿದಾವೆ ಒಟ್ಟು ಹದಿನಾಲ್ಕು ದೇಶಗಳು ನೋಡಿ ಪ್ರಾಯೋಗಿಕ ಕಾರ್ಯ ಇದು ಐದು ಮಾರ್ಕ್ಸಿಗೆ ಬರ್ತಕ್ಕಂತ ಒಂದು ಪ್ರಶ್ನೆ ಬಹಳ ಸರಳವಾಗಿ ಈ ಪ್ರಶ್ನೆಯನ್ನು ನಾವು ಪರೀಕ್ಷೆಯಲ್ಲಿ ನಾವು ಎರಡರಿಂದ ಮೂರು ನಿಮಿಷದಲ್ಲಿ ಬರೀಬಹುದು ಬಹಳ ಏನ್ ಮಾಡೋದಕ್ಕೆ ಸರಳವಾಗಿರ್ತಕ್ಕಂಥ ಪ್ರಶ್ನೆ ನಮಗೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಾಗ ಸುಲಭವಾಗಿ ಸಿಗ್ತಕ್ಕಂತ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲೊಡಲಿ ದೇಶಗಳು ಅಂತಕ್ಕಂಥದ್ದಿದೆ ನೆಕ್ಸ್ಟ್ ಅದರ ಮುಂದೆ ಕರೆನ್ಸಿ ಅಂತಕ್ಕಂಥದ್ದಿದೆ ಹಾಗಾದ್ರೆ ಫಸ್ಟ್ ಏನ್ ಮಾಡತಕ್ಕಂಥ ದೇಶಗಳನ್ನು ನೋಡ್ತಾ ಹೋಗೋಣ ಭಾರತ ಅಫ್ಘಾನಿಸ್ತಾನ್ ಆಸ್ಟ್ರೇಲಿಯಾ ಆಸ್ಟ್ರಿಯಾ ಬೆಲ್ಜಿಯಂ ಬಾಂಗ್ಲಾದೇಶ್ ಜಪಾನ್ ಶ್ರೀಲಂಕಾ ಯುಕೆ ನ್ಯೂಜಿಲೆಂಡ್ ಅಮೇರಿಕಾ ಅಲ್ಜೀರಿಯಾ ಇರಾಕ್ ಮತ್ತು ಅರ್ಜೆಂಟೈನಾ ಈ ಹದಿನಾಲ್ಕು ದೇಶಗಳನ್ನು ನಾನು ನಿಮ್ಮ ಮುಂದೆ ಮಾಡೋದಕ್ಕಿಂತ ತೋರ್ಪಡಿಸಿದ್ದೀನಿ ಈ ಹದಿನಾಲ್ಕು ದೇಶಗಳಿಗೆ ಸಂಬಂಧಪಟ್ಟಂತೆ ಯಾವ ದೇಶದ ಕರೆನ್ಸಿ ಅಂತಕ್ಕಂಥದ್ದು ಅದರ ಮುಂದೆ ಕೂಡ ನಾನು ಬರೆದಿದ್ದೀನಿ ಈ ಹದಿನಾಲ್ಕು ಏನ್ ಮಾಡತಕ್ಕಂಥ ದೇಶಗಳಲ್ಲಿ ನಾವು ಪರೀಕ್ಷೆಯಲ್ಲಿ ಹತ್ತು ಏನ್ ಮಾಡತಕ್ಕಂಥ ದೇಶಗಳನ್ನು ನಾವು ಬರೆಯಬಹುದು ಅವರು ಕೇವಲ ಏನ್ ಮಾಡತಕ್ಕಂಥ ಐದು ದೇಶಗಳು ಮತ್ತು ಐದು ಕರೆನ್ಸಿ ಬರೆದ ಅಂತ ಹೇಳಿರ್ತಾರ ನಾವು ಐದು ಏನ್ ಮಾಡತಕ್ಕಂಥ ಬರೀಬೋದು ಎಷ್ಟು ಬರೀಬೇಕು ಹತ್ತನ್ನು ಬರೀಬೇಕು ಏನು ಹೇಳಿರ್ತೀನಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಫಾಲೋ ಮಾಡ್ರಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ನನ್ನ ಭಾವನೆ ಹಾಗಾಗಿ ಇಲ್ಲಿ ಹದಿನಾಲ್ಕು ದೇಶಗಳಿದಾವ ಹದಿನಾಲ್ಕು ದೇಶಗಳಲ್ಲಿ ಈ ಪ್ರಶ್ನೆ ಬಂದಾಗ ನಾವು ಹತ್ತು ದೇಶಗಳನ್ನು ಬರೆದು ಆ
ದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ದೇಶಗಳಿಗೆ ಸಂಬಂಧಪಟ್ಟಂತೆ ಕರೆನ್ಸಿಯನ್ನು ನಾವು ಬರೆಯಬಹುದು. ಹಾಗಾದ್ರೆ ಯಾವ ದೇಶದ ಯಾವ ಕರೆನ್ಸಿ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಹೋಗ್ತೀನಿ. ಭಾರತ ದೇಶದ ಕರೆನ್ಸಿ ರೂಪಾಯಿ ಅಂತ ಕರಿತೀವಿ. ಭಾರತ ದೇಶದ ಕರೆನ್ಸಿ ರೂಪಾಯಿ ಅಂತ ಕರಿತೀವಿ. ಅಫ್ಘಾನಿಸ್ತಾನ್ ದೇಶದ ಕರೆನ್ಸಿ ಅಫ್ಘಾನಿ ಅಂತ ಕರಿತೀವಿ. ಆಸ್ಟ್ರೇಲಿಯಾದ ಕರೆನ್ಸಿ ಡಾಲರ್ ಅಂತ ಕರಿತೀವಿ. ಆಸ್ಟ್ರೇಲಿಯಾದ ಕರೆನ್ಸಿ ಯೂರೋ ಅಂತ ಕರಿತೀವಿ. ಬೆಲ್ಜಿಯಂ ದೇಶದ ಕರೆನ್ಸಿ ಯೂರೋ ಅಂತ ಕರಿತೀವಿ. ಬಾಂಗ್ಲಾದೇಶದ ಕರೆನ್ಸಿ ಟಕಾ ಅಂತ ಕರಿತೀವಿ. ಜಪಾನ್ ದೇಶದ ಕರೆನ್ಸಿ ಏನ್ ಅಂತ ಕರಿತೀವಿ. ಶ್ರೀಲಂಕಾದ ಒಂದು ಕರೆನ್ಸಿ ರೂಪಾಯಿ ಅಂತ ಕರಿತೀವಿ. ಯುಕೆ ಯುನೈಟೆಡ್ ಕಿಂಗ್ಡಮ್ ಅಂತಲೂ ಕೂಡ ನಾವು ಕರಿತೀವಿ. ಈ ದೇಶದ ಕರೆನ್ಸಿ ಪೌಂಡ್ ಸ್ಟ್ರಿಲ್ಲಿಂಗ್ ಅಂತಕ್ಕಂಥದ್ದು. ನ್ಯೂಜಿಲ್ಯಾಂಡ್ನ ಒಂದು ಕರೆನ್ಸಿ ಡಾಲರ್ ಅಂತಕ್ಕಂಥದ್ದು. ಅಮೆರಿಕದ ಕರೆನ್ಸಿ ಡಾಲರ್ ಅಂತಕ್ಕಂಥದ್ದು. ಅಲ್ಜೇರಿಯಾದ ಕರೆನ್ಸಿ ದಿನಾರ್ ಅಂತಕ್ಕಂಥದ್ದು. ಇರಾನ್ ದೇಶದ ಕರೆನ್ಸಿ ದಿನಾರ್ ಅಂತಕ್ಕಂಥದ್ದು. ಅರ್ಜೆಂಟೈನಾದ ಕರೆನ್ಸಿ ಪೀಸೋ ಅಂತಕ್ಕಂಥದ್ದು. ಇದು ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಪ್ರಾಯೋಗಿಕ ಕಾರ್ಯ ಅಂತಲೂ ಕೂಡ ನಾನು ಕೇಳ್ತೀವಿ. ಈಗಾಗಲೇ ನಾನು ಇದರ ಬಗ್ಗೆ ನೋಟ್ಸ್ ಅನ್ನು ಹಾಕಿದ್ದೆ. ಇಡೀ ನಮ್ಮ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ 7 ಪ್ರಾಯೋಗಿಕ ಕಾರ್ಯಗಳಿದಾವ. ಆ 7 ಪ್ರಾಯೋಗಿಕ ಕಾರ್ಯಗಳನ್ನು ನಾನು ಆಲ್ರೆಡಿ ನಿಮಗೆ ಏನ್ ಮಾಡೋದು ನೋಟ್ಸ್ ಅನ್ನು ಹಾಕಿದ್ದೀನಿ. ಅದನ್ನು ನಾವು ಇವತ್ತು ಏನ್ ಮಾಡುತ್ತೆ ವಿವರಣೆಯನ್ನು ಮಾಡೋಣ. ಹಾಗಾಗಿ ಈ ಒಂದು ಪ್ರಾಯೋಗಿಕ ಕಾರ್ಯ ಬಹಳ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲಾ ವಿದ್ಯಾರ್ಥಿಗಳು ಇದರಲ್ಲಿ ಯಾವುದೇ ರೀತಿಯಾದ ರೇಖಾಚಿತ್ರ ಇರಂಗಿಲ್ಲ, ಯಾವುದೇ ರೀತಿಯಾದ ಲೆಕ್ಕ ಅಂತಕ್ಕಂಥದ್ದು ಇರಂಗಿಲ್ಲ. ಹಾಗಾಗಿ ನಾವು ಸುಲಭವಾಗಿ 5 ಅಂಕಗಳು ಈ ಒಂದು ಪ್ರಾಯೋಗಿಕ ಕಾರ್ಯ ಬಂದಾಗ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡ್ರೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಅಂತಕ್ಕಂಥದ್ದು ಬಂದಾಗ ನಾವು 5 ಅಂಕಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸಿದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇನ್ನೊಂದು ಹೇಳ್ತೀನಿ. ಭಾರತ ದೇಶದ ಕರೆನ್ಸಿ ರೂಪಾಯಿ, ಅಫ್ಘಾನಿಸ್ತಾನದ ಕರೆನ್ಸಿ ಅಫ್ಘಾನಿ, ಆಸ್ಟ್ರೇಲಿಯಾದ ಕರೆನ್ಸಿ ಡಾಲರ್, ಆಸ್ಟ್ರೇಲಿಯಾದ ಕರೆನ್ಸಿ ಯುರೋ, ಬೆಲ್ಜಿಯಂದ ಕರೆನ್ಸಿ ಯುರೋ, ಬಾಂಗ್ಲಾದೇಶದ ಕರೆನ್ಸಿ ಟಕಾ, ಜಪಾನಿನ ಕರೆನ್ಸಿ ಏನ್, ಶ್ರೀಲಂಕಾದ ಕರೆನ್ಸಿ ರೂಪಾಯಿ, ಯುಕೆ ಯುನೈಟೆಡ್ ಕಿಂಗ್ಡಮ್ ಈ ದೇಶದ ಕರೆನ್ಸಿ ಪೌಂಡ್ ಸ್ಟರ್ಲಿಂಗ್, ನ್ಯೂಜಿಲ್ಯಾಂಡ್ ದೇಶದ ಕರೆನ್ಸಿ ಡಾಲರ್, ಅಮೆರಿಕಾದ ಕರೆನ್ಸಿ ಡಾಲರ್, ಅಲ್ಜೀರಿಯಾದ ಕರೆನ್ಸಿ ದಿನಾರ್, ಇರಾಕ್ ದೇಶದ ಕರೆನ್ಸಿ ದಿನಾರ್, ಅರ್ಜೆಂಟೈನಾದ ಕರೆನ್ಸಿ ಪಿಸೋ ಅಂತಕ್ಕಂಥದ್ದು. ಒಟ್ಟು 14 ದೇಶಗಳಿದಾವ. ಈ 14 ದೇಶಗಳಿಗೆ ಸಂಬಂಧಪಟ್ಟಂತೆ ಆ ದೇಶದಲ್ಲಿ ಪಡೆದಂತ ಕರೆನ್ಸಿ ಅಂತಕ್ಕಂಥದ್ದು. ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನಾದರೂ ಬಂದಿದ್ದೇ ಆದರೆ ನಾವು ಅವರಿಗೆ ಅವರು ಆಲ್ರೆಡಿ ಹೇಳ್ಬಿಟ್ಟಿರ್ತಾರ ಏನಂತಾಸಿ ಯಾವುದಾದರೂ 5 ದೇಶ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕರೆನ್ಸಿಯನ್ನು ಬರೀರಿ ಅಂತ ಬರುತ್ತೆ. ಹಾಗಾಗಿ ನಾವು 5 ಬರೆಯಬಲ್ಲು ಎಷ್ಟು ಬರೀಬೇಕು, 10 ಬರೆದ್ರೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಂಕ ನಮಗೆ ದೊರೆಯುತ್ತೆ ಅಂತಕ್ಕಂಥದ್ದು. ಇದು ಒಂದು ಪ್ರಾಯೋಗಿಕ ಕಾರ್ಯ. ಮತ್ತೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥದ್ದು ಮತ್ತೊಂದು ಪ್ರಮುಖ ಪ್ರಾಯೋಗಿಕ ಕಾರ್ಯ ಅಂತಕ್ಕಂಥದ್ದು ಯಾವುದು ಅಂತಂದ್ರೆ, ವಿದ್ಯಾರ್ಥಿಗಳೇ ನಾನು ಆಲ್ರೆಡಿ ಈಗಾಗಲೇ ನೋಡಲಿ ಈಗಾಗಲೇ ನಾನು ನಿಮಗೆ ನೋಟ್ಸ್ ಅನ್ನು ಹಾಕಿದ್ದೆ. ಎಲ್ಲ ಪ್ರಾಯೋಗಿಕ ಕಾರ್ಯಗಳು ಅಂತಕ್ಕಂಥದ್ದು ಈ ರೀತಿಯಾಗಿ ನೀವು ಆನ್ಸರ್ ಶೀಟ್ ಅಲ್ಲಿ ಬರೆದು ಏನ್ ಮಾಡೋದಂತ ಇಟ್ಕೋಬೇಕು. ಮುಂದೆ ನೀವು ಫಿಸಿಕಲ್ ಕ್ಲಾಸಿಗೆ ಬಂದಾಗ ಅಂದ್ರೆ ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ನಾನು ಈ ತರ ಏನ್ ಮಾಡೋದಂತ ಬರೆದದ್ದು ರೆಡಿ ಏನ್ ಮಾಡೋದಂತ ಇರಬೇಕು. ನಾನು ಕ್ಲಾಸಿಗೆ ಬಂದಾಗ ಕೇಳ್ತೀನಿ. ಹಾಗಾಗಿ ಎಲ್ಲರೂ ನಮ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು 7 ಏನ್ ಮಾಡೋದಂತ ಪ್ರಾಯೋಗಿಕ ಕಾರ್ಯಗಳನ್ನು ಈ ರೀತಿಯಾಗಿ ಏನ್ ಮಾಡೋದಂತ ರೆಡಿ ಮಾಡಿಡಬಹುದು. ನೆಕ್ಸ್ಟ್ ಪ್ರಾಯೋಗಿಕ ಕಾರ್ಯ ಫಸ್ಟ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಪ್ರಾಯೋಗಿಕ ಕಾರ್ಯ ಸೆಕೆಂಡು, ಪ್ರಾಯೋಗಿಕ ಕಾರ್ಯ ಥರ್ಡು ಅಂತಕ್ಕಂಥದ್ದು, ಪ್ರಾಯೋಗಿಕ ಕಾರ್ಯ 4 ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಪ್ರಾಯೋಗಿಕ ಕಾರ್ಯ 5, ಪ್ರಾಯೋಗಿಕ ಕಾರ್ಯ 6 ಅಂತಕ್ಕಂಥದ್ದು. ಈ ರೀತಿಯಾಗಿ ನೀವು 7 ಪ್ರಾಯೋಗಿಕ ಕಾರ್ಯಗಳನ್ನು ಆನ್ಸರ್ ಶೀಟ್ ಅಲ್ಲಿ ಬರೆದು ಇಟ್ಟುಕೊಂಡಿರಬೇಕು.
ಮುಂದೆ ಕಾಲೇಜಿಗೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಏನ್ ಮಾಡುತ್ತೆ ಕೇಳ್ತೇನೆ. ನೆಕ್ಸ್ಟ್ ಮತ್ತೊಂದು ಪ್ರಾಯೋಗಿಕ ಕಾರ್ಯ, ಇದು ಕೂಡ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಪ್ರಶ್ನೆ ಫಸ್ಟ್, ನಾವು ಯಾವಾಗಲೂ ಪ್ರಶ್ನೆಯನ್ನು ಏನ್ ಮಾಡುತ್ತೆ ಅರ್ಥ ಮಾಡ್ಕೋಬಹುದು. ಫಸ್ಟ್ ಏನ್ ಮಾಡತ್ತಂತ ಒಂದು ಸಲ ಅಲ್ಲ ಎರಡು ಸಲ ಏನ್ ಮಾಡತ್ತಂತ ಪ್ರಶ್ನೆಯನ್ನು ಓದಬೇಕು. ಏನ್ ಪ್ರಶ್ನೆ ಬರುತ್ತೆ, ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ. ಏನಾದ್ರೆ ಇದು ಪಾರ್ಟ್ ಬಿ ದಲ್ಲಿ ಮೂರನೇ ವಿಷಯ, ಸರ್ಕಾರದ ಮುಂಗಡ ಪತ್ರ ಅಂತಕ್ಕಂಥದ್ದಿದೆ ಪಾರ್ಟ್ ಬಿ ದಲ್ಲಿ ಬರ್ತಕ್ಕಂಥದ್ದು ಮೂರನೇ ಲೆಕ್ಷನ್, ಅದು ಸರ್ಕಾರದ ಮುಂಗಡ ಪತ್ರ ಅಂತಕ್ಕಂಥದ್ದು ದ ಗವರ್ನಮೆಂಟ್ ಬಜೆಟ್ ಅಂತಕ್ಕಂಥದ್ದು ಲೆಕ್ಷನ್. ಹಾಗಾಗಿ ಆ ಒಂದು ಪಾಠದಲ್ಲಿ ಬರ್ತಕ್ಕಂಥದ್ದು ಪ್ರಾಯೋಗಿಕ ಕಾರ್ಯ ಯಾವುದು ಅಂತಂದ್ರೆ ನಿಮ್ಮ ಕುಟುಂಬದ ಮಾಸಿಕ ಆದಾಯ. ಮಾಸಿಕ ಅಂತಂದ್ರೆ ತಿಂಗಳ, ಮಂತ್ಲಿ ಅಂತ ಏನು ಕರಿತೀವಿ ನಾವು ತಿಂಗಳ ಅಂತ ಕರಿತೀವಿ. ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತಕ್ಕಂಥದ್ದು ಈ ರೀತಿಯಾಗಿ ಮಾಡುತ್ತೆ ಪ್ರಶ್ನೆ ಬರುತ್ತೆ. ಇಲ್ಲಿ ಎರಡು ಪದಗಳಿಗೆ ನಾವು ಅರ್ಥವನ್ನು ಕಟ್ಕೊಳ್ತಾ ಹೋಗೋದು. ಮಾಸಿಕ ಅಂತಂದ್ರೆ ತಿಂಗಳ, ವಾರ್ಷಿಕ ಅಂತಂದ್ರೆ ವರ್ಷ. ಬಟ್ ನಾನು ಇವಾಗ ಹೇಳೋದು ಮಾಸಿಕ ಅಂದ್ರೆ ಮಂತ್ಲಿ ಅಂತ ಕರಿತೀವಿ. ಅವರು ಮಂತ್ಲಿದೇ ಕೇಳ್ತಾರ, ವಾರ್ಷಿಕದ ಏನ್ ಮಾಡುತ್ತೆ ಕೇಳಂಗಿಲ್ಲ. ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಬಂದಾಗ ಇದು ನೀವು ಕೂಡ ನಾನು ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನಾನು ಹೇಳಿದ ಮೇಲೆ ನಿಮ್ಗೆ ಖಂಡಿತವಾಗಿ ಮಾಡುತ್ತೆ ಅರ್ಥ ಆಗುತ್ತೆ. ಇದನ್ನ ಒಂದ್ ಸ್ವಲ್ಪ ನಾವು ಬಹಳ ಮಾಡುತ್ತೆ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು, ಯಾವ ವಿದ್ಯಾರ್ಥಿಯಲ್ಲಿ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಇರುತ್ತೋ, ಯಾವ ವಿದ್ಯಾರ್ಥಿಗಳಲ್ಲಿ ಹೊಸತನದ ಅಂತಕ್ಕಂಥದ್ದು ಇರುತ್ತೋ ಆ ವಿದ್ಯಾರ್ಥಿಗಳಿಗೆ ಇದು ಸುಲಭ ಆಗುತ್ತೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಪ್ರಾಯೋಗಿಕ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಂತೆ ಕೇಳಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಏನು ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತಕ್ಕಂಥದ್ದು. ದ ಮಂತ್ಲಿ ಫ್ಯಾಮಿಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್, ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ನಾವು ಏನ್ ಮಾಡಬೇಕು ತಯಾರಿಸಬೇಕು. ಹಾಗಾದ್ರೆ ಮುಂಗಡ ಪತ್ರ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಬಜೆಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ಬಜೆಟ್? ವಾಟ್ ಆರ್ ದ ಟೈಪ್ಸ್ ಆಫ್ ಬಜೆಟ್? ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಬಜೆಟ್? ಈ ತರ ಒಂದು ಏನ್ ಮಾಡುತ್ತೆ ಪ್ರಶ್ನೆ ಬರುತ್ತೆ. ಆ ಪಾಠ ಬಂದಾಗ ನಾನು ಏನ್ ಮಾಡೋದು ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಬಜೆಟ್? ಹಾಗಾದ್ರೆ ಮುಂಗಡ ಪತ್ರ ಎಂದರೇನು? ಸರ್ಕಾರವು ಮುಂಬರುವ ದಿನಮಾನಗಳಲ್ಲಿ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರವು ಮುಂಬರುವ ದಿನಮಾನಗಳಲ್ಲಿ ತಾನು ಗಳಿಸತಕ್ಕಂತ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಪಟ್ಟಿಯನ್ನೇ ನಾವು ಮುಂಗಡ ಪತ್ರ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತೀನಿ. ಮುಂಬರುವ 2021 ಮತ್ತು 22 ಸಾಲಿನಲ್ಲಿ, ಮುಂಬರುವ 2021 ಮತ್ತು 22 ಸಾಲಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 6-14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಇದು ಗೌರ್ಮೆಂಟ್ನ ಒಂದು ನಿಯಮ ಅಂತಕ್ಕಂಥದ್ದು, ಗೌರ್ಮೆಂಟ್ ಸರ್ಕಾರದ ಒಂದು ಕಾನೂನು ಅಂತಕ್ಕಂಥದ್ದು. ಹಾಗಾದ್ರೆ 2021 ಮತ್ತು 22 ಸಾಲಿನಲ್ಲಿ 6-14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ನೀಡಬೇಕು. ಆ ಸೌಲಭ್ಯವನ್ನು ನೀವು ಕೂಡ ಪಡ್ಕೊಂಡಿದ್ದೀರಿ, ಇವನ್ ನಾನು ಕೂಡ ಏನ್ ಮಾಡೋದಂತ ಪಡ್ಕೊಂಡಿದ್ದೀನಿ. ಹಾಗಾದ್ರೆ ಮುಂಬರುವ ದಿನಮಾನಗಳಲ್ಲಿ, ನಾನು ಹೇಳ್ದೆ ಮುಂಬರುವ ದಿನಮಾನಗಳಲ್ಲಿ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಪಟ್ಟಿಯನ್ನು ನಾವು ಮುಂಗಡ ಪತ್ರ ಅಂತ ಕರಿತೀವಿ. ಹಾಗಾದ್ರೆ 6-14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಬಂದಾಗ
ಗೌರ್ಮೆಂಟ್ ಏನ್ ಮಾಡಿದ ಒಂದು ನಾಲ್ಕರಿಂದ 40 ಕೋಟಿಯಿಂದ 50 ಕೋಟಿ 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಸರ್ಕಾರ ಮುಂಬರುವ ಏನ್ಮಾಡುತ್ತೆ ದಿನಮಾನಗಳಲ್ಲಿ ನೀಡ್ತಕ್ಕಂತ ಒಂದು ಸೌಲಭ್ಯವನ್ನು ಈಗಲೇ ಅದೇನ್ ಮಾಡುತ್ತಾ ಆದಾಯವನ್ನು ಕ್ರೋಢೀಕರಣ ಮಾಡುತ್ತೆ. ಹಾಗಾದ್ರೆ ಎಷ್ಟು ಬೇಕು ನಮಗೆ 2020 ಮತ್ತು 2021 ಸಾಲಿನಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ 40 ರಿಂದ 50 ಸಾವಿರ ಕೋಟಿ 40 ರಿಂದ 50 ಸಾವಿರ ಕೋಟಿ ಗೌರ್ಮೆಂಟ್ ಏನ್ ಮಾಡಿದಿರುತ್ತೆ ತೆಗೆದಿಟ್ಟು ಬಿಟ್ಟಿರುತ್ತೆ. ಅದೇ ಒಂದು ಹಣವನ್ನು ಆ ವರ್ಷ ಏನ್ ಮಾಡೋದಕ್ಕಿಂತ ಪೂರ್ತಿ ಎಲ್ಲಾ ಏನ್ ಮಾಡೋದಕ್ಕಿಂತ ಮಕ್ಕಳಿಗೆ ಅದ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಮಾಧ್ಯಮಿಕ ಶಿಕ್ಷಣ ಆಗಿರ್ಬೋದು ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತೆ. ಅಂದ್ರೆ ಅವಾಗ ನೀಡ್ತಕ್ಕಂತ ಸೌಲಭ್ಯಕ್ಕೆ ಈ ವರ್ಷನೇ ಸರ್ಕಾರ ಏನ್ ಮಾಡುತ್ತಾ ಹಣವನ್ನು ಕ್ರೋಢೀಕರಣ ಮಾಡುತ್ತೆ. ಆ ಕ್ರೋಢೀಕರಣ ಮಾಡತಕ್ಕಂತ ಒಂದು ಪಟ್ಟಿ ಏನಿದೆಯಲ್ಲ ಅದನ್ನೇ ನಾವು ಮುಂಗಡ ಪತ್ರ ಅಂತ ಕರಿತೀವಿ. ಈಗ ನಾವು ಮತ್ತು ನೀವು ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ಬಂದಾಗ ಈ ಒಂದು ಪ್ರಾಯೋಗಿಕ ಕಾರ್ಯ ಸರ್ಕಾರದ ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬದ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿದೆ ಅಂತ ಕೇಳಿದಾರ. ಇದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಯೋಗಿಕ ಕಾರ್ಯ ಹಾಗಾದ್ರೆ ಇಲ್ಲಿ ನೋಡಲಿ ಕುಟುಂಬದ ಮಾಸಿಕ ಆದಾಯ ಮತ್ತು ಕುಟುಂಬದ ಮಾಸಿಕ ವೆಚ್ಚ ಏನೇನಿದಾವ. ಕುಟುಂಬದಲ್ಲಿ ಏನ್ ಮಾಡುತ್ತೆ ಒಂದು ಕುಟುಂಬದಲ್ಲಿ ಯಾವ್ಯಾವ ರೀತಿಯಾದ ಏನ್ ಮಾಡುತ್ತಂತ ಒಂದು ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಒಂದು ಕುಟುಂಬದಲ್ಲಿ 5 ರಿಂದ 6 ಜನ ಇದ್ದರೆ ಎಲ್ಲರೂ ಒಂದೇ ತೆರನಾದ ಏನ್ ಮಾಡುತ್ತಂತ ಕೆಲಸವನ್ನು ಮಾಡುವುದಿಲ್ಲ. ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಮಾಡುತ್ತಿದ್ದ ಭಾಗಿಯಾಗಿರ್ತಾರೆ. ಹಾಗಾದ್ರೆ ಆ ಮನೆಯಲ್ಲಿರ್ತಕ್ಕಂಥ ವಾಹನ ಚಾಲಕ ಅಂದ್ರೆ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಅವನು ತಿಂಗಳ ಎಷ್ಟು ದುಡಿತಾನ? 15,000 ರೂಪಾಯಿ ದುಡಿತ. ಆ ಕುಟುಂಬದ ಅಥವಾ ಆ ಮನೆಯ ವಾಹನ ಚಾಲಕ ಒಂದು ತಿಂಗಳಿಗೆ 15,000 ರೂಪಾಯಿ ದುಡಿತಾನ. ಅದೇ ಮನೆಯಲ್ಲಿ ಒಬ್ಬರು ಯಾರಿರ್ತಾರೆ? ಶಿಕ್ಷಕರಿರ್ತಾರ. ಅದನ್ನು ನಾವು ಖಾಸಗಿ ಶಿಕ್ಷಕ ಎನ್ನೋಣ. ಖಾಸಗಿ ಶಿಕ್ಷಕ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಏನ್ ಮಾಡುತ್ತೆ ಶಿಕ್ಷಕರಾಗಿರ್ಬೋದು. ಖಾಸಗಿ ಶಿಕ್ಷಕರು ಅವನಿಗೆ ತಿಂಗಳ ಏನ್ ಮಾಡುತ್ತಂತ 15,000 ರೂಪಾಯಿ ಸ್ಯಾಲರಿ ಅಂತಕ್ಕಂಥದ್ದಿದೆ. ಮನೆಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥವರು ನಾವು ಹೇಳ್ತೀವಿ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ, ದ ಅಗ್ರಿಕಲ್ಚರ್ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಈ ಕೃಷಿ ನಮ್ಮ ದೇಶದ ಏನ್ ಮಾಡುತ್ತಂತ ಬೆನ್ನೆಲುಬು ಅಂತ ಕರಿತೀವಿ. ಅದಕ್ಕ ನಾವು ರೈತರಿಗೆ ಯಾವುದೇ ರೀತಿಯಾದ ಏನ್ ಮಾಡೋದಂತ ಗೌರವವನ್ನು ನಮ್ಮ ದೇಶ ಕೊಡ್ತಾ ಬಂದಿದೆ. ನಾವು ಕೂಡ ಏನ್ ಮಾಡೋದಂತ ಕೊಡ್ತಾ ಇದ್ದೀವಿ. ವ್ಯವಸಾಯ ಅಂತಕ್ಕಂಥದ್ದು ಅವನು ತಿಂಗಳಿಗೆ 8,000 ರೂಪಾಯಿ ಮಾಡೋದಂತ ದುಡಿತಾನ. ಅದೇ ರೀತಿಯಾಗಿ ಕುರಿ ಸಾಗಾಣಿಕೆ ಮಾಡುವವರು 5,000 ರೂಪಾಯಿ ದುಡಿತಾರ. ಹೈನುಗಾರಿಕೆ ಮಾಡುವವರು ಅವರಿಗೆ 1,000 ರೂಪಾಯಿ ಅಂತಕ್ಕಂಥದ್ದು ಇರುತ್ತೆ. ಸರ್ಕಾರಿ ನೌಕರ ಎಷ್ಟು? 9,000 ಇರುತ್ತೆ. ಇವರು ಒಂದು ಕುಟುಂಬದಲ್ಲಿ ಬೇರೆ ಬೇರೆ ಮಾಡುತ್ತಿದ್ದ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು. ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಮಾಡುತ್ತಿದ್ದ ವೃತ್ತಿಯಲ್ಲಿ ತೊಡಗಿದ ವಾಹನ ಚಾಲಕರು ತಿಂಗಳಿಗೆ 15,000, ಖಾಸಗಿ ಶಿಕ್ಷಕರು 15,000, ವ್ಯವಸಾಯ ಮಾಡ್ತಕ್ಕಂಥವ್ರು 8,000, ಕುರಿ ಸಾಗಾಣಿಕೆ ಮಾಡೋರು 5,000, ಹೈನುಗಾರಿಕೆ ಮಾಡೋರು 1,000, ಅದೇ ರೀತಿಯಾಗಿ ಸರ್ಕಾರಿ ನೌಕರರೇನು 9,000. ಒಂದು ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯ ಬಗೆ ಬಗೆ ಏನ್ ಮಾಡುತ್ತಂತ ವೃತ್ತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರು ಅವರು ತಿಂಗಳಿಗೆ ಎಷ್ಟು ಆದಾಯವನ್ನು ಗಳಿಸ್ತಾರ ಅಂತಕ್ಕಂಥದ್ದು. ಹಾಗಾದ್ರೆ ಈ ಕುಟುಂಬದ ಮಾಸಿಕ ಆದಾಯ 15,000, 15,000, 8,000, 5,000, 1,000, 9,000. ಈ ಕುಟುಂಬದ ಮಾಸಿಕ ಆದಾಯವನ್ನು ನಾವು ಒಟ್ಟನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ? 43,000 ಬರುತ್ತೆ. ಹಾಗಾದ್ರೆ ಈ 43,000 ಇದು ಕುಟುಂಬದ ಒಟ್ಟು ಮಾಸಿಕ ಆದಾಯ. ಈ 43,000 ಇದು ಕುಟುಂಬದ ಒಟ್ಟು ಮಾಸಿಕ ಆದಾಯ ಅಂತ ಹೇಳಿ ಬರ್ತಿದ್ದೀನಿ. ಕುಟುಂಬದ ಒಟ್ಟು ಮಾಸಿಕ ಆದಾಯ ಎಷ್ಟು? 43,000. ಇದು ಕೇವಲ ಮಾಡಕ್ಕಿಂತ ಇನ್ಕಮ್. ಅವರು ದುಡಿದ ಅವರು ಗಳಿಸಿರ್ತಕ್ಕಂಥ ಒಂದು ಆದಾಯ ಕೇವಲ ಮಾಡಕ್ಕಿಂತ ಇನ್ಕಮ್. ಇದು
ಬಂದಿರತಕ್ಕಂತ ಆದಾಯವನ್ನು ಯಾವ ರೀತಿಯಾಗಿ ಖರ್ಚು ಮಾಡ್ತಾರ. ನಾವು ಕೂಡ ನೀವು ಕೂಡ ಏನ್ ಮಾಡದಂತ ನಿಮ್ಮ ಮನೆಯಲ್ಲಿ ನಿಮ್ಮ ಬಾಲಕರು ಏನ್ ಮಾಡದಂತ ಹೇಳ್ತಿರ್ತಾರ, ನಾವು ಕೂಡ ಏನ್ ಮಾಡದಂತ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಬಂದಿರತಕ್ಕಂತ ಮಂತ್ಲಿ ಆದಾಯ, ತಿಂಗಳ ಆದಾಯ ಅಂತಕ್ಕಂಥದ್ದು ಏನು ಬರುತ್ತಲ್ಲ, ಅದನ್ನು ನಾವು ಹೇಗೆ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದೇ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಒಂದು ತಿಂಗಳಿಗೆ ಇವರೆಲ್ಲರೂ ದೇಶದ ದುಡಿದ್ರು 43,000 ರೂಪಾಯಿ ದುಡ್ಡು. ಹಾಗಾದ್ರೆ ಬಂದಿರತಕ್ಕಂಥ ಆದಾಯವನ್ನು ಯಾವ ರೀತಿಯಾಗಿ ಮಾಡೋದಂತ ಖರ್ಚು ಮಾಡ್ತಾರೆ. ಆಗ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಡೈಲಿ ಬೆಳಗ್ಗೆ ಮಾಡೋದಂತ ನಮಗೆ ಹಾಲು ಬೇಕು, ಡೈಲಿ ಬೆಳಗ್ಗೆ ಮಾಡೋದಂತ ನಮಗೆ ನೀರು ಬೇಕು, ಡೈಲಿ ಬೆಳಗ್ಗೆ ಆದ್ರೆ ನಮಗೆ ಕರೆಂಟ್ ಅಂತಕ್ಕಂಥದ್ದು ಬೇಕು. ಇದು ದಿನನಿತ್ಯದ ಚಟುವಟಿಕೆಯಲ್ಲಿ ಬಳಸ್ತಕ್ಕಂಥ ಕೆಲವು ಸೌಲಭ್ಯಗಳು ನಾವು ಏನ್ ಮಾಡೋದಂತ ನಮ್ಮ ಮನೆಯಲ್ಲಿ ಮಾಡೋದಂತ ಇದಾವೆ. ಹಾಗಾಗಿ ಯಾವ ರೀತಿಯಾಗಿ ಖರ್ಚು ಮಾಡ್ತಾರ, ಕುಟುಂಬದ ಮಾಸಿಕ ವೆಚ್ಚ ಉಪಹಾರ ಅಂತಕ್ಕಂಥದ್ದು ಇದೆ, ನಮಗೆ ಶಿಕ್ಷಣ ಅಂತಕ್ಕಂಥದ್ದು ಬೇಕು, ಎಲೆಕ್ಟ್ರಿಕಲ್ ಬಿಲ್, ವಿದ್ಯುತ್ ಬಿಲ್ ಅಂತಕ್ಕಂಥದ್ದು, ವಾಟರ್ ಬಿಲ್, ನೀರಿನ ಬಿಲ್ಲು, ರೂಮ್ ರೆಂಟ್, ಮನೆ ಬಾಡಿಗೆ ಅಂತ ಕರಿತೀವಿ. ಹಾಗಾದ್ರೆ ನಾವು ಉಪಹಾರ ಅಂತಕ್ಕಂಥದ್ದು 900 ರೂಪಾಯಿ, ನೀವು ಎಷ್ಟಾದರೂ ಏನ್ ಮಾಡೋದಂತ ಬರಿಬಹುದು. ಇದು ಆ ವಿದ್ಯಾರ್ಥಿಗಳಿಗೆ ಮಾಡಿದಂತ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ಪ್ರಾಕ್ಟಿಕಲ್ ಅಲ್ಲಿ ಎಲ್ಲರೂ ಒಂದು ಅಂಶವನ್ನು ತಲೆಯಲ್ಲಿ ಇಟ್ಟುಕೊಂಡಿರಲೇಬೇಕು. ನೀವೇನಾದರೂ ನಾನು ಹೇಳ್ತಕ್ಕಂಥ ಆ ಅಂಶ ತಲೆಯಲ್ಲಿ ಇರಲಿಲ್ಲ ಅಂತಂತಂದ್ರೆ ಇದು ಪ್ರಾಕ್ಟಿಕಲ್ 5-5 ಅಂತ ಏನ್ ಮಾಡೋದಂತ ಸಿಗಂಗಿಲ್ಲ. ಅದು ಯಾವುದಂತಂದ್ರೆ ಲಾಸ್ಟ್ ಏನ್ ಮಾಡೋದಂತ ಹೇಳ್ತೀವಿ, ಎಲ್ಲರೂ ಆ ಲಾಸ್ಟ್ ಏನ್ ಮಾಡೋದಂತ ಹೇಳೋ ಮುಂದೆ ಗಮನಿಸಲೇಬೇಕು. ಉಪಹಾರಕ್ಕಾಗಿ 900, ಶಿಕ್ಷಣಕ್ಕಾಗಿ ನಾವು 7,000 ಖರ್ಚು ಮಾಡ್ತೀವಿ, ವಿದ್ಯುತ್ ಬಿಲ್ ಅಂತಕ್ಕಂಥದ್ದು 1,500, ನೀರಿನ ಬಿಲ್ ಅಂತಕ್ಕಂಥದ್ದು 900, ಮನೆ ಬಾಡಿಗೆ ಅಂತಕ್ಕಂಥದ್ದು 4,000. ಹಾಗಾದ್ರೆ ಇದು ಕುಟುಂಬದ ಮಾಸಿಕ ವೆಚ್ಚ, ಅಂದ್ರೆ ತಿಂಗಳಿಗೆ ಏನ್ ಮಾಡೋಕ್ಕಿಂತ ಖರ್ಚು ಮಾಡ್ತಕ್ಕಂಥದ್ದು. ಏನ್ ಸರ್ ಬರೀ ಊಟ 900 ತಿಂತೀರ, ನೀವು 9,000 ಆದ್ರೂ ಮಾಡ್ಬೋದು, 90,000 ಆದ್ರೂ ಮಾಡ್ಬೋದು. ಉಪಹಾರ 900, ಶಿಕ್ಷಣ 7,000, ವಿದ್ಯುತ್ ಬಿಲ್ 7,000, ಸಾರಿ ವಿದ್ಯುತ್ ಬಿಲ್ 1,500, ನೀರಿನ ಬಿಲ್ 900, ಮನೆ ಬಾಡಿಗೆ 4,000. ಇದು ಕುಟುಂಬದ ಮಾಸಿಕ ವೆಚ್ಚ. ಹಾಗಾದ್ರೆ ಕುಟುಂಬದ ಮಾಸಿಕ ವೆಚ್ಚ ಒಟ್ಟು ಕೂಡಿಸಿದಾಗ ಅದು 14,000 ಏನ್ ಮಾಡೋದಂತ 300 ಬರುತ್ತೆ. ಇಲ್ಲಿ ಕೂಡ ಬರ್ತೀನಿ, ಒಟ್ಟು ಕುಟುಂಬದ ಮಾಸಿಕ ವೆಚ್ಚ ಎಷ್ಟು, 14,300. ಈ ಪ್ರಾಯೋಗಿಕ ಕಾರ್ಯವನ್ನು ನೀವು ಮಾಡಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಅಂಶವನ್ನು ನೆನ್ಪಿಟ್ಟಿರಬೇಕು, ಕುಟುಂಬದ ಆದಾಯ ಅಂತಕ್ಕಂಥದ್ದು ಹೆಚ್ಚಿರಬೇಕು, ಕುಟುಂಬದ ವೆಚ್ಚ ಅಂತಕ್ಕಂಥದ್ದು ಕಡಿಮೆ ಇರಬೇಕು. ಹಿಂಗಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಮಾಡೋದಂತ ಅಂಗ ಬರುತ್ತೆ. ನೀವು ಕುಟುಂಬದ ಆದಾಯ ಕಡಿಮೆ ಇದ್ದು ಕುಟುಂಬದ ವೆಚ್ಚ ಅಂತಕ್ಕಂಥದ್ದು ಜಾಸ್ತಿ ಮಾಡಿದ್ರೆ ಯಾವ ನಿಮ್ಮ ಬೆಸ್ಟ್ ನಿಮ್ಮ ಆನ್ಸರ್ ಶೀಟ್ ಅನ್ನು ಚೆಕ್ ಮಾಡ್ತಕ್ಕಂಥವ್ರು ಆ ಪ್ರಾಕ್ಟಿಕಲ್ ಅನ್ನು ನೋಡೋದೇ. ಅದಕ್ಕೆ ಈ ಒಂದು ಅಂಶವನ್ನು ಎಲ್ಲರ ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಕುಟುಂಬದ ಆದಾಯ ಅಂತಕ್ಕಂಥದ್ದು ಜಾಸ್ತಿ ಇರಬೇಕು, ಕುಟುಂಬದ ಮಾಸಿಕ ವೆಚ್ಚ ಅಂತಕ್ಕಂಥದ್ದು ಏನಾಗಿರ್ಬೇಕು, ಕಡಿಮೆ ಇರಬೇಕು. ಈ ಅಂಶ ನಿಮ್ಗೆಲ್ಲ ಏನ್ ಮಾಡೋದಂತ ತಲೆಯಲ್ಲಿ ಇರಬೇಕು. ನೀವೇನಾದರೂ ಕುಟುಂಬದ ಆದಾಯ ಕಡಿಮೆ ಮಾಡಿ ಕುಟುಂಬದ ವೆಚ್ಚ ಅಂತಕ್ಕಂಥದ್ದು ಜಾಸ್ತಿ ಮಾಡಿದ್ರೆ ಆ ಪ್ರಾಕ್ಟಿಕಲ್ ಸಂಪೂರ್ಣವಾಗಿ ಏನಾಗುತ್ತೆ, ತಪ್ಪಾಗುತ್ತೆ. ಅದಕ್ಕೆ ಈ ಒಂದು ಅಂಶವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡಿರಲೇಬೇಕು. ಕೊನೆಯದಾಗಿ ಏನ್ ಮಾಡುತ್ತೆ ಬರೆದಿದ್ದೀನಿ, ಆದ್ದರಿಂದ ಕುಟುಂಬದ ಒಟ್ಟು ಆದಾಯ ಮೈನಸ್ ದ ವೆರಿ ಇಂಪಾರ್ಟೆಂಟ್, ಇದನ್ನು ಬರಲೇಬೇಕು. ಇದು ಬರಲಿಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡಂಗಿಲ್ಲ ನೋಡಿಲ್ಲ. ಆದ್ದರಿಂದ ಕುಟುಂಬದ ಒಟ್ಟು ವೆಚ್ಚ ಮೈನಸ್ ಕುಟುಂಬದ ಒಟ್ಟು ಆದಾಯ ಮೈನಸ್ ಕುಟುಂಬದ ಒಟ್ಟು ವೆಚ್ಚ. ಹಾಗಾದ್ರೆ ನೋಡಲಿ ಕುಟುಂಬದ ಒಟ್ಟು ಆದಾಯ ಎಷ್ಟಿದೆ, 43,000 ಇದೆ. ನಾನು 43,000 ಬರೆದಿದ್ದೀನಿ. ಮೈನಸ್ ಕುಟುಂಬದ ಒಟ್ಟು ವೆಚ್ಚ ಎಷ್ಟಿದೆ, 14,300 ಇದೆ. ಅದಕ್ಕೆ ಮೈನಸ್ 14,300. ಹಾಗಾದ್ರೆ ಆ ಒಂದು ತಿಂಗಳಲ್ಲಿ ಆ ಒಂದು ಮಾಸಿಕದಲ್ಲಿ ಅವನಿಗೆ ಆಗಿರ್ತಕ್ಕಂಥ ಉಳಿತಾಯ ಎಷ್ಟು, 28,700. ಒಟ್ಟು ಕುಟುಂಬದ ಆದಾಯ ಎಷ್ಟಿದೆ, ಒಟ್ಟು ಕುಟುಂಬದ ವೆಚ್ಚ ಏನಿದೆ, ಆದಾಯದಲ್ಲಿ ವೆಚ್ಚವನ್ನು ನಾವೇನು ಮಾಡುವ,
ಕಳೆಯಬಹುದು. ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ? ಒಂದು ಆನ್ಸರ್ ಸಿಗುತ್ತೆ. ಅದು ಯಾವುದು? ಉಳಿತಾಯ, ಸೇವಿಂಗ್ ಅಂತ ಏನ್ ನಾವು ಕರಿತೀವಲ್ಲ, ಅದು ನಮಗೆ ಸಿಗುತ್ತೆ. ಹಾಗಾದ್ರೆ ಕುಟುಂಬದ ಒಟ್ಟು ಆದಾಯ 43,000, ಕುಟುಂಬದ ಒಟ್ಟು ವೆಚ್ಚ ಅಂತಕ್ಕಂಥದ್ದು 14,300, ಹಾಗಾದ್ರೆ ನನಗೆ ಉಳಿದಿರ್ತಕ್ಕಂಥದ್ದು ಎಷ್ಟು? 28,700 ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಎರಡು ಪ್ರಾಯೋಗಿಕ ಕಾರ್ಯ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಒಂದು ಪ್ರಶ್ನೆ ಅಂತಕ್ಕಂಥದ್ದು ಇರುತ್ತೆ. ಇದು ಖಂಡಿತವಾಗಿ ಮಾಡಿದಂತ ಇದೇ ಇರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಎರಡು ಪ್ರಾಯೋಗಿಕ ಕಾರ್ಯಗಳನ್ನು ನೀವು ಈಗ ಆಲ್ರೆಡಿ ನಾನು ನೋಟ್ಸ್ ಅನ್ನು ಹಾಕಿದ್ದೀನಿ, ಇದನ್ನ ಮತ್ತೆ ಒಂದ್ಸಲ ನೀವು ಪ್ರಾಕ್ಟೀಸ್ ಅನ್ನು ಮಾಡಿ, ನಾನು ಹೇಳ್ತಲ್ಲ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ 7 ಪ್ರಾಯೋಗಿಕ ಕಾರ್ಯಗಳನ್ನು ಈ ರೀತಿಯಾಗಿ ಆನ್ಸರ್ ಶೀಟಲ್ಲಿ ಬರೆದು ನೀವು ನಿಮ್ಮ ಹತ್ರ ಏನ್ ಮಾಡುತ್ತೆ ಇಟ್ಕೋಬೇಕು. ಫಿಸಿಕಲ್ ಕ್ಲಾಸ್ ಸ್ಟಾರ್ಟ್ ಆದಾಗ, ಅಂದ್ರೆ ಮುಂಬರುವ ದಿನಮಾನಗಳಲ್ಲಿ ನೀವು ಕಾಲೇಜಿಗೆ ಬಂದಾಗ ಈ ರೀತಿಯಾಗಿ ನೀವು ಆನ್ಸರ್ ಅನ್ನು ಬರೆದು ನಿಮ್ಮ ಹತ್ರ ಏನ್ ಮಾಡುತ್ತೆ ಹೋಗು. ಇದರಲ್ಲಿ ನಿಮ್ಗೇನಾದ್ರೂ ಅರ್ಥ ಆಗಲಿಲ್ಲ ಅಂತಂದ್ರೆ ಎಕನಾಮಿಕ್ ಸಬ್ಜೆಕ್ಟ್ ಗ್ರೂಪ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅದರಲ್ಲಿ ನೀವು ಏನ್